ನಾವು ಇಂದು ಕಾಗದದಿಂದ ಬೆಕ್ಕಿನ ಆಟಿಕೆಯನ್ನು ಮಾಡುವ ಹೊರಿಗೆ ಅನುಕೃತಿಯು ಬಹಳ ಸುಲಭವಿದೆ. ಬೇಕಿದ್ದರೆ ಇದರ ಮುಂದೆ ಇಲಿಯ ಆಟಿಕೆಯನ್ನಿಟ್ಟು ಮಕ್ಕಳಿಗೆ ಮೋಜಿನ ಆಟವನ್ನು ತೋರಿಸಬಹುದು. ಹುರಿಗ್ಯಾಮಿಯಲ್ಲಿ ಈ ರೀತಿಯಾಗಿ ಬೇರೆ ಬೇರೆ ತರಹದ ಪ್ರಾಣಿಗಳನ್ನು ಮಾಡುತ್ತಾರೆ. ಇದಕ್ಕಾಗಿ ಒಂದು ಚದುರಾಕಾರದ ಕಾಗದ ಬೇಕಾಗುವುದು. A4 ಕಾಗದದ ಆಯತಾಕಾರವಿದ್ದು ಅದರಲ್ಲಿ ಒಂದು ಚದುರಾಕಾರವನ್ನು ಬೇರ್ಪಡಿಸಿ ಬೆಕ್ಕು ಹಾಗೂ ಉಳಿದ ಹಾಳೆಯಿಂದ ಇಲಿಯನ್ನು ಕೂಡ ನೀವು ಮಾಡಬಹುದು. 15 ಸೆಂಟಿಮೀಟರ್ ಚದುರಾಕಾರದ ಕಾಗದವನ್ನು ತೆಗೆದುಕೊಳ್ಳಿ. ಅದರ ಎರಡೂ ಎದುರು ಬದುರಿನ ಮೂಲೆಗಳನ್ನು ಸಮೀಪ ತಂದು ಕರ್ಣರೇಷೆಯಲ್ಲಿ ಉಂಟ ಮಡಿಕೆ ಹಾಕಿ ಇದಕ್ಕೆ ಮಧ್ಯದಲ್ಲಿ ಮಡಿಕೆ ಹಾಕಿ. ಕಾಗದ ಬಿಚ್ಚಿದಾಗ ಎರಡು ಕಾಟ್ಕೂನ್ ತ್ರಿಕೋನಗಳು ನಿಮಗೆ ದೊರೆಯುವು. ಈಗ ಒಂದು ತ್ರಿಕೋನದ ಕರ್ಣರೇಷೆಯನ್ನು ಮಧ್ಯ ರೇಷೆಯವರೆಗೆ ತಂದು ಮಡಿಚಿ. ಎರಡನೇ ತ್ರಿಕೋನದ ಭುಜವನ್ನು ಕೂಡ ಇದೇ ರೀತಿಯಾಗಿ ಮಡಿಚಿ. ಈಗ ಇಬ್ಬಾಗ ಮಾಡುವ ಮಧ್ಯರೇಷೆ ದೊರೆಯುವುದು. ಇದನ್ನು ಹಿಂಬದಿಯಲ್ಲಿ ಮಡಿಚಿ. ಈಗ ಇಲ್ಲಿ ಒಂದೇ ಬದಿಗೆ ಒಂದೇ ಪದರು ಹಾಗೂ ಇನ್ನೊಂದು ಬದಿಗೆ ಮೂರು ಪದರುಗಳು ದೊರೆಯುವು. ಇದರಲ್ಲಿ ಒಂದು ಮಡಿಕೆಯನ್ನು ಮೇಲಿನ ಭುಜಕ್ಕೆ ತಟ್ಟುವಂತೆ ಮಡಿಚಿ ಅದನ್ನು ಬಿಚ್ಚಿಡಿ. ಈಗ ಈ ಮಧ್ಯರೇಷೆಗುಂಟ ಈ ಪದರನ್ನು ತ್ರಿಕೋನಾಕಾರಗಳಲ್ಲಿ ಮಡಿಚಿ. ಒಂದಿಷ್ಟು ಭಾಗ ಹೊರಬರುವ ಮಡಿಕೆ ಹಾಕಿ ಮಧ್ಯದ ಪದರನ್ನು ಬಿಚ್ಚಿ ಹಾಗೂ ಇದನ್ನು ಕೆಳಗೆ ಒತ್ತಿದಾಗ ಒಂದು ಚತುರ್ಭುಜ ದೊರೆಯುವುದು. ಇದನ್ನು ಇಲ್ಲಿ ಕೆಳಗೆ ಒತ್ತಿದಾಗ ಇಲ್ಲಿ ಒಂದು ಚತುರ್ಭುಜ ನಿಮಗೆ ದೊರೆಯುವುದು. ಇದು ಬೆಕ್ಕಿನ ಮುಖ ಹಾಗೂ ಅದರ ಮಗ್ಗುಲಲ್ಲಿ ಎರಡು ಕಿವಿಗಳು. ಚತುರ್ಭುಜದ ಚೂಪಾದ ಮೂಲೆಯನ್ನು ಒಂದಿಷ್ಟು ಮಡಿಚಿ ಅದಕ್ಕೆ ಬೆಕ್ಕಿನ ಗದ್ದದ ಆಕಾರ ಕೊಡಿ. ಹಿಂದಿನ ಭಾಗವನ್ನು ಮಡಿಚಿ ಅದಕ್ಕೆ ಬಾಲದ ಆಕಾರ ಕೊಡಿ. ಈಗ ಇದು ನೆಲದ ಮೇಲೆ ಕುಳಿತ ಬೆಕ್ಕಿನಂತೆ ಕಾಣುವುದು. ಬೇಕಿದ್ದರೆ ಬೆಕ್ಕಿನ ಮುಖವನ್ನು ನೀವು ಸಿಂಗರಿಸಬಹುದು. ಕಣ್ಣು ಮೀಸೆಗಳನ್ನು ಚಿತ್ರವನ್ನು ತೆಗೆಯಬಹುದು. ಇದರ ಮುಂದೆ ಇಲಿಯ ಮಾದರಿ ನೆಟ್ಟಾಗ ಒಂದು ಚೆಲ್ಲಿನ ಜೊತೆಗೆ ಅದು ದೊರೆಯುವುದು.